ಹಲೋ ಹೇಳಿಗೂ ಇನ್ನೊಂದು ಹೊಸ ಸುಸ್ವಾಗತ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆಲ್ರೆಡಿ ತಮ್ಮದೇ ನೋಡಿದ್ದೀರಾ ನಾನು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಾನೇನು ಈ ವಿಡಿಯೋ ಮಾಡೋ ಮೂಮೆಂಟಲ್ಲೇ ಇರಲಿಲ್ಲ ಬಟ್ ಸ್ಟಿಲ್ ವೀಡಿಯೋ ಮಾಡಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಬಿಕಾಸ್ ಏನು ಗೊತ್ತಿಲ್ಲದೆ ಏನು ಯಾರ ಬಗ್ಗೆ ಏನು ಮಾತಾಡಬಾರ್ದು ಪ್ಲಸ್ ಒಂದು ಇನ್ನೊಂದು ಪ್ರೂಫ್ ಅನ್ನೋದು ಇರಬೇಕು ಸೊ ಪ್ರೂಫ್ ಅನ್ನೋದಿದ್ರೆ ಯಾರು ಏನು ಬೇಕಾದರೂ ಮಾತಾಡ್ಬೋದು ಅಂತ ನನ್ನ ಅನಿಸಿಕೆ ಸೊ ನಿಮಗೇನು ಅನ್ಸುತ್ತೆ ಸೊ ನೀವು ಕೂಡ ಒಂದು ಕಮೆಂಟ್ ಹಾಕಿ ಪ್ರೂಫ್ ಇದ್ರೆ ನೀನು ಮಾಡಿದ ತಪ್ಪು ನೀನು ಮಾಡಿದ್ದು ಸರಿ ಅಂತ ಮಾತಾಡ್ಬೋದಲ್ವಾ ಸೊ ನಾನು ಅದೇ ಕಾರಣಕ್ಕೆ ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಆ್ಯಂಡ್ ಯಾವುದೋ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಬಂದಿದೆ ಟ್ರೋಲ್ ಮಾಡಿದ್ದಾರೆ ಐ ಮೀನ್ ಅಂತ ಹೇಳೋರೆ ನನಗೊಂದು ಧ್ವನಿಗಲೇನು ಅರ್ಥ ಆಗಲಿಲ್ಲ ಬರೀ ಮದ್ ಮಧ್ಯದಲ್ಲಿ ಸ್ವಲ್ಪ ಬ್ಲಾಸ್ಟ್ ಇಷ್ಟು ಅದೆಲ್ಲ ಸ್ವಲ್ಪ ನೋಡಿದಂಗೆ ಇತ್ತು ಅಷ್ಟೇ ಅಂಡ್ ಅದಕ್ಕೆ ಈ ವಿಡಿಯೋ ಅಲ್ಲಿ ಅವ್ರು ಏನ್ ಮಾತಾಡಿದರೆ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ಯಾರು ಪರ್ಫೆಕ್ಟ್ ಅಪ್ಪ ಎಲ್ಲರೂ ಏನಾದ್ರು ಒಂದು ತಪ್ಪು ಮಾಡೇ ಮಾಡಿರ್ತಾರೆ ಪ್ಲಸ್ ಅದನ್ನು ಒಪ್ಕೊಂಡು ಮುಂದೆ ತಪ್ಪು ಮಾಡಲ್ಲ ಅಂದ್ಬಿಟ್ಟು ಮುಂದೆ ಹೋಗೋದನ್ನ ನೋಡಬೇಕು ಸೊ ಈ ವಿಡಿಯೋ ನನಗೆ ಯಾಕೋ ಇಲ್ಲ ಅನ್ನಿಸ್ತು ಅಟ್ ಲೀಸ್ಟ್ ನಗು ಬರೋ ತರನಾದ್ರು ಮಾಡಿದ್ರೆ ಚೆನ್ನಾಗಿರೋದು ಓಕೆ ನಮ್ಮ ಕಡೆಯಿಂದ ಏನೋ ಸ್ವಲ್ಪ ತಪ್ಪಿದೆ ಏನೋ ಸರಿ ಮಾಡ್ಕೊಂಡು ಹೋಗೋಣ ಮೀಮ್ಸಲ್ ಹಾಕಿ ತಮಾಷೆ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು ಬಟ್ ಇಲ್ಲಿ ಏನ್ ಸೆನ್ಸೇ ಇಲ್ಲ ಅನಿಸ್ತಿದೆ ನನ್ಗೆ ಸೀರಿಯಸ್ ಆಗಿ ಸೊ ನಕ್ಸೋದೆಲ್ಲ ಬೇರೆ ಥರ ಅದೊಂದು ಕಲೆ ಬಿಕಾಸ್ ಅದು ಎಲ್ರಿಗೂ ಬರೋಲ್ಲ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ನಗಾಡ ಥರ ಇಲ್ಲ ಸುಮ್ಮನೆ ಸೆನ್ಸ್ ಇಲ್ದೇ ಏನೋ ಒಂದು ಏನೂ ಗೊತ್ತಿಲ್ಲದೆ ಮಾಡಿರೋ ವೀಡಿಯೋ ತರ ಇದೆ ಸೊ ಇವಾಗ ಬನ್ನಿ ವಿಡಿಯೋ ನೋಡೋಣ ಬೈಕರ್ ಕರಿಯರ್

ಅಲ್ಲ ಗುರು ನೀನು ಏನು ಅಂದ್ಕೊಂಡಿದ್ಯಾ ನೀನು ವಿಡಿಯೋ ಮಾಡಿದ ತಕ್ಷಣ ಅವ್ರ ಕೆರಿಯರ್ ಏನು ಹೋಗ್ಬಿಡತ್ತೆ ಅನ್ಕೊಂಡಿದ್ಯಾ ಮೂರು ವರ್ಷದಿಂದ ಚಾನೆಲ್ ಮಾಡ್ತಿರೋದು ನೀನೆಲ್ಲ ಇವಾಗ ಬಂದಿದ್ಯಾ ನನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ ನಿನ್ನ ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಎಲ್ಲ ನನಗೇನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಒಬ್ರು ಪರ್ಸನ್ ಬಗ್ಗೆ ಮಾತಾಡಬೇಕಾದ್ರೆ ಆವಾಗಲೇ ಹೇಳಿದ್ದೀನಿ ಒಬ್ಬರು ಪರ್ಸನ್ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಪಿನ್ ಟು ಪಿನ್ ಏನೇನು ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ಮಾತಾಡಬೇಕು ಇಲ್ಲ ಮಾತಾಡೋಕೆ ಹೋಗಬಾರ್ದು ಆಯಿತಾ ನೀನು ಏನೋ ಡೇಟಾಲ್ ತಕ್ಷಣ ಏಯ್ ಅವೆಲ್ಲ ಇಲ್ಲ ಗುರು ಅಲ್ಲ ಗುರು ಸ್ಪೀಡಾ ಓಡಿಸೋದೇ ಕಂಟೆಂಟಾ ಬೇರೆ ಏನೋ ಕಂಟೆಂಟೇ ಕೊಡ್ತಿಲ್ವಾ ನಾವು ನಮ್ಮ ಬೈಕ್ ಸರ್ವಿಸ್ಗೋಸ್ಕರ ನಾವು ಈ ಥರ ಕಾಂಟ್ರವರ್ಸಿ ಮಾಡಂಗಿದ್ರೆ ನಾವು ಪ್ರತಿ ಸರ್ವೀಸಿಗೂ ಒಂದೊಂದ್ಸಲಿ ಕಾಂಟ್ರವರ್ಸಿ ಮಾಡಬೇಕಿತ್ತಲ್ಲ ಬ್ರಾ ನೀವು ಹೇಳ ಲೆಕ್ಕದಲ್ಲಿ ಕ್ರಿಂಜ್ ರೀಸೆಂಟ್ ವಿಡಿಯೋನು ಕ್ರಿಂಜ್ ಆಗಿದ್ಯಾ ಏನಪ್ಪ ರೀಸೆಂಟ್ ಆಗಿರೋ ವೀಡಿಯೋಸ್ ಎಲ್ಲ ಕ್ರಿಂಜ್ ತರ ಇದ್ರೆ ಇಷ್ಟೊತ್ತಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಬ್ರೋ ಕ್ರಿಂಜ್ ಬ್ರೋ ಕ್ರಿಂಜ್ ಬ್ರೋ ಚೆನ್ನಾಗಿಲ್ಲ ಒಬ್ರೋ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋಗಿರೋರು ಯಾರಿಗೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕ್ರಿಂಜ್ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಬಿಟ್ಟೋಗಿರೋರಪ್ಪ ಹೋಗಿರೋರಪ್ಪ ಬರ ಮೀಮೇ ತುಂಬಿಬಿಟ್ಟಿದ್ಯಲ್ಲ ಬ್ರೋ ಮಾತಾಡಿರೋದು ಬರೀ ಫಿಫ್ಟೀನ್ ಸೆಕೆಂಡ್ಸು ಫಿಫ್ಟೀನ್ ಸೆಕೆಂಡ್ಸಿಗೆ ಒಂದೊಂದು ಮೀಮ್ ಹಾಕಿಟ್ಟಿದ್ಯಾ ಬ್ಲಾಸ್ಟ್ ಅಂತೆ ನಗಾಡೋದಂತೆ ಏನೋ ಹಾಕಿಟ್ಟಿದ್ಯಾ ನಮಗೂ ಏನೂ ಅರ್ಥ ಆಗ್ತಲ್ಲ ವೀಡಿಯೋಲಿ ಅದಕ್ಕೆ ನಿನ್ನ ವೀಡಿಯೋನ ಮೂರು ನಾಲ್ಕು ಸಲ ನೋಡಿ 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 ನಾನು ಅರ್ಥ ಮಾಡ್ಕೊಳಿಸೋದಿಗೆ ನನಗೆ ತಲೆ ತಿರುಪ್ತೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಸ್ಪೋರ್ಟ್ ಸೈಝು ನಾವು ಹಾಕೋದಲ್ಲ ಬ್ರೋ ಇವಾಗ ನೀನು ಹಾಕಿದ್ಯಾ ನೋಡು ತಮ್ನೆಲ್ಗದು ಸೊ ನನ್ನ ಸಜೆಷನ್ ಏನಂದರೆ ದಯವಿಟ್ಟು ತಮ್ನ ಸ್ವಲ್ಪ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಥರ ನಿನ್ನ ಫೋಟೋ ಹಾಕೋ ಇನ್ನು ಬೇರೆಯವ್ರ ಫೋಟೋಸ್ ಎಲ್ಲ ಬೇಡ

ಸರಿ ಬ್ರೋ ಆಯಿತು ಮ್ಯೂಟ್ ಅನ್ನೋದು ಇವರ್ ಚಾನಲಲ್ಲಿ ಇದೆ ಅಂದಮೇಲೆ ಒಂದು ಕೆಲಸ ಮಾಡು ಬ್ರೋ ನೀನೇ ಶುರು ಹಚ್ಕೊಂಬಿಡು ಮ್ಯೂಟ್ ಅನ್ನೋ ಲ್ಯಾಂಗ್ವೇಜು ಸೊ ನೀನು ನೋಡ್ಕೊಂಡು ನಾವು ಕೂಡ ಶುರು ಹಚ್ಕೊಂಬಿಡ್ತೀವಿ ಸೊ ಎಲ್ಲರಿಗೂ ಚೆನ್ನಾಗಿರುತ್ತೆ ಮ್ಯೂಟ್ ಅನ್ನೋ ಒಂದು ಕಾನ್ಸೆಪ್ಟು ಅಲ್ವಾ ಲ್ಯಾಂಗ್ವೇಜ್ ನಿನ್ನ ಪ್ರಕಾರ ಮ್ಯೂಟ್ ಅನ್ನೋದು ಒಂದು ಲ್ಯಾಂಗ್ವೇಜು ಸರಿ ಓಕೆ ನಿನ್ನ ನೀವು ಶುರು ಹಚ್ಕೊಳ್ಳಿ ನಾವು ನಿಮ್ಮ ಹಿಂದಿಂದನೇ ಶುರು ಹಚ್ಕೊಳ್ತೀವಿ ಸೊ ಹೆಂಗಿದ್ರು ಸ್ವಲ್ಪ ಅದು ಅಟ್ಲೀಸ್ಟ್ ಅದಾದರೂ ಟ್ರೆಂಡಿಂಗಲ್ಲಿ ಓಡುತ್ತೆ ನಾವು ಯಾರ ಈ ಥರ ಎಲ್ಲ ವೀಡಿಯೋಗಳು ಮಾಡಿದವರೇ ಅಲ್ಲ ಇದೇನೋ ಫಸ್ಟ್ ಟೈಮ್ ನಮ್ಮ ಕರ್ಮ ಮಾಡಬೇಕಾಗಿತ್ತು ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಬರೀ ಎರಡೇ ರೀಸನ್ ಒಂದೊಂದು ತಿಳ್ಕೊಂಡು ಒಬ್ರ ಬಗ್ಗೆ ಮಾತಾಡಬೇಕು ಯಾರೇ ಆಗಲಿ ತಿಳ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು ತಿಳಿದೇನೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಆಯ್ತಾ ಆಮೇಲೆ ಇನ್ನೊಂದು ಏನು ಗುರು ಇನ್ನೊಂದೇನೋ ಹೇಳಿದ್ಯಾ ಮುಂಚೆ ಇವ್ರ ಮೊಟ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಕಾರಿ ಹಿಂದಿ ಇಂಗ್ಲೀಷು ಕನ್ನಡ ಹೌದು ಅವ್ರು ಮೂರು ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಅವಾಗಲೇ ಮೋಡ ಬ್ಲಾಗಿಂಗ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿದ್ರು ಅದಕ್ಕೆ ಇವ್ರೇನೋ ಒಂದು ಸ್ಟ್ಯಾಂಡ್ ತಗೊಂಡು ಇಲ್ಲಿ ತನಕ ಬಂದಿದ್ದಾರೆ ನೀನು ಕೂಡ ವಿಡಿಯೋಸ್ ಮಾಡ್ತಿದ್ಯಾ ಬ್ರೋ ಮಾಡು ಯಾರು ಬೇಡ ಅಂತಂದಿದು ನಿನ್ ಬಗ್ಗೆ ಯಾರಾದ್ರೂ ಮಾತಾಡೋರಾ ಹೇಳು ಇಲ್ಲ ಅದಾನೆ ಹೇಳ್ತಿದ್ರೆ ಅದೇ ಲೋಗರ್ ಲೆವೆಲ್ ಹೋಗಿ ವಿಡಿಯೋ ಮಾಡೋ ಸ್ಟೆಬಿಲಿಟಿನೂ ಇದೆ ಈ ಡೆಲಾಗ್ ಏನಕ್ಕೆ ನಡುವೊಂದು ಕಟ್ ಬಂತಲ್ಲ ಅವಾಗ ಕನ್ಫರ್ಮ್ ಆಗ್ತಾರೆ ಪಕ್ಕ ನಂಬರ್ ಒನ್ ನನಗೇನು ನಿಜವಾಗ್ಲೂ ಅರ್ಥ ಆಗ್ಲಿ ಯೂಟ್ಯೂಬ್ ಅಲ್ಲ ಮೀಶೋಲ್ ಯಾರು ಬ್ರೋ ಮೋಟೋ ಬ್ಲಾಗ್ ಮಾಡ್ತಾರೆ ನಂಬರ್ ಒನ್ ನಾನು ನಿಜವಾಗ್ಲು ಇದೇನೋ ಅರ್ಥ ಆಗ್ತಿಲ್ಲ ಬ್ರೋ ನಿಜಾಗ್ಲು ಆಮೇಲೆ ಅರ್ಥ ಆಗ್ದಾರೆ ನೀನೇನು ಗುರು ವೀಡಿಯೋ ಮಾಡ್ತಿದೀಯ ಅಂತಲ್ಲ ಕೇಳ್ಬೇಡ ನಾನು ಎಲ್ರಿಗೂ ಅರ್ಥ ಮಾಡಿಸ್ಬೇಕು ಬಿಕಾಸ್ ಅರ್ಥ ಆಗದೆ ಅವರು ಯಾರೋ ವೀಡಿಯೋನಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡಲ್ಲ ಅವರು ಕೂಡ ಕಮೆಂಟ್ ಆಗ್ತಾರೆ ಅದಕ್ಕೆ ನಾನು ಕಮೆಂಟ್ ಆಗ್ತಿದೀನಿ ಮಾಡಲ್ಲ ಇವಾಗ ಓಪನ್ ಹೇಳ್ತೀನಿ ಮೋಟೋ ಆಗಾರೆ ಎಲ್ಲ ಗುರು ಓಕೆ ಇವಾಗ ಇವಾಗ ನೀವೇನಿಗೆ ಬರೋ ವಿಡಿಯೋ ಮಾಡ್ತಾ ಇದ್ದೀರಾ ಇವಾಗ ನೀವು ಕೂಡ ಇವ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟೆ ತಾನೆ ಕೂಲ್ ಅಂತ ನಾನು ಅನ್ಸ್ಕೋಬೇಕು ಅಂತ ನಿಮ್ ನಿಮ್ಮ ಕಾನ್ಸೆಪ್ಟ್ ಇರೋದು ನನಗೂ ಹಂಗೆ ಅನಿಸ್ತಿದೆ ಬಟ್ ನಿಮಗದು ಅನಿಸ್ತಿದೆಯಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ನೀವು ಕೂಲ್ ಅಂತ ಅನಿಸ್ಕೊಳ್ಳೋದಿಕ್ಕೇನೆ ಈ ಥರ ಬರೀ ಬೇರೆಯವ್ರ ಬಗ್ಗೆ ಈ ಥರ ಮೀಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ವಿಡಿಯೋಗಳ್ ಮಾಡ್ಕೊಂಡು ವಿಡಿಯೋಸ್ ಮಾಡಿ ಮಾಡಿ ಬಿಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸೊ ನಿಮ್ಗೆ ಯಾರಾದರೂ ಸರ್ಟಿಫಿಕೇಟು ಇಲ್ಲ ಪ್ರಶಸ್ತಿ ಯಾರಾದರೂ ಕೊಡೋರು ಇದ್ದಾರಾ ಕೂಲ್ ಅಂತ ಏಳಿ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ನಮಗೂ ಸ್ವಲ್ಪ ಅವಾರ್ಡ್ ಗಳೆಲ್ಲ ತಕೊಳ್ಳೋಕೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಹೋಗ್ಬಿಟ್ಟು ಒಂದು ಟ್ರೈ ಆದ್ರು ಮಾಡೋಣ ಹಿಡ್ಕೊಂಡ್ರೆ ಒಂದರ ಟ್ರೈನ್ ಇದ್ದಂಗೆ ಮಾತಾಡೋದು ಒಡಿತನೇ ಇರ್ತಾನೆ ಒಂದೇ ಹೇಳಿ ಅದರ ಸಾಕು 100 ಮಾತಾಡುವ ಮಾತಾಡುವಾ ಬಟ್ ಏನು ಮಾತಾಡ್ತಾನೆ ಅಂತ ಅವನು ಮಾತ್ರ ಅರ್ಥ ಆಗ್ತಾ ನಮ್ಗೆ ಅರ್ಥವೇ ಆಗ್ತಾ ಆಗ್ತಾ ಸೇಮ್ ಬ್ರೋ ನೀನು ಮಾತಾಡೋದು ನಮ್ಗೇನು ಅರ್ಥ ಆಗ್ತಾ ಇಲ್ಲ ಲಾ ಅವರ ಮಾಡಿ ಇನ್ನು ಮಾಡಿ ಹೆಲ್ಮೆಟ್ ಆ ಅಂದ್ರೆ ಕಾಂಟ್ರೋವರ್ಸಿ ಮಾಡಿ ಹೆಲ್ಮೆಟ್ ತಗೊಂಡಿರೋದು ಅಂತ ಹೇಳ್ತಿದೀರಾ ನೀವು ಚಾನೆಲ್ ಲಾಕ್ಸ್ಕಿ ಜಾಸ್ತಿ ವಿಡಿಯೋ ಕಟ್ಸೋ ಬ್ರೋ ಯಾರ ಏನು ಪಾಯಿಂಟ್ ಮೀಸ್ಟ್ ಆಗ ಕರ್ ಕರ್ ಯಾತ್ರತರ ಏನಿದು ಇದು ಗೊತ್ತಾಗ್ತಿಲ್ಲಪ್ಪ ಗೊತ್ತಾಗ್ತಿಲ್ಲ ಬ್ರೋ ಎಲ್ಲರೂ ಏನಿಂದ गिव अवे ಮಾಡ್ತಾರೆ ಯಾಕ್ ನೀನೋ ನಿಂದ ಹಾಫ್ ಡೆಡ್ ಚಾನೆಲ್ ಜೊತೆ ನಿನ್ನ ಬೈಕ್ गिव अवे ಮಾಡ್ ಬಾ ಏನಕ್ಕೆ गिव अवे ಮಾಡ್ತಾರೆ ಯಾಕ್ ನೀನೋ ನಿಂದ ಹಾಫ್ ಡೆಡ್ ಚಾನೆಲ್ ಜೊತೆ ನಿನ್ನ ಬೈಕ್ गिव अवे ಮಾಡ್ ಹಾಫ್ ಡೆಡ್ ಚಾನೆಲ್ ಜೊತೆ ಬೈಕ್ನ ನ ಅವೇ ಮಾಡಬಾರ್ದಾ ಮಾಡಬಾರದಾ ಅವೇ अवे ಮಾಡಬೇಕು ಅಂತ ಹೇಳ್ತಿದೀರಾ ಓಕೆ ಯಾರು ಕೆಲಸ ಇಲ್ಲದೇ ಸುಮ್ಮನೆ ವೀಡಿಯೋ ಮಾಡಲ್ಲ ಬ್ರೋ ಟೈಮ್ ಪಾಸಿಗೋಸ್ಕರ ಯಾರೂ ವೀಡಿಯೋ ಇಲ್ಲ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಬಿಡಿ ಮೋಟಾವ್ ವ್ಲಾಗಿಂಗ್ ಕಮ್ಯುನಿಟಿಯಲ್ಲಿ ಯಾರೂ ಟೈಮ್ ಪಾಸ್ಗೋಸ್ಕರ ವೀಡಿಯೋಸ್ ಇಲ್ಲ ಅವ್ರವ್ರ ಪ್ಯಾಷನ್ಗೋಸ್ಕರ ಅವ್ರು ವೀಡಿಯೋ ಇದ್ದಾರೆ ನಾನು ಕೂಡ ನಂದು ಬೇರೆ ಕೆಲಸಗಳಿದೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸದಿಂದ ಮನೆಗೆ ಬರಬೇಕು ಓಡಾಡಬೇಕು ಇನ್ನೂ ಮನೆ ಕೆಲಸಗಳು ಬೇರೆ ಬೇರೆ ಇರ್ತವೆ ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಬ್ರೋ ಇವಾಗ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಇವಾಗ ನೀವೆಲ್ಲ ವಾರಕ್ಕೆ ಒಂದ್ ದಿವಸ ವೀಡಿಯೋ ಆಗ್ತೀರಾ ನನಗೆ ಗೊತ್ತಿರಾ ನಿಮ್ಮ ಚಾನೆಲ್ ನೋಡಿಲ್ಲ ಬಿಡಿ ಇಲ್ಲಿ ತನಕ ನಾನು ಮೋಸ್ಟ್ಲಿ ನಿಮ್ಮ ಹೊಸ ಚಾನಲ್ ಇರ್ಬೋದು ಸಿ ನೀವು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿದ್ದೀರಾ ನೀವು ಸ್ವಲ್ಪ ಏನು ಒಂದು ಫೋಕಸ್ ಹಾಕಿ ನೀವು ಟೈಮ್ ಮಾಡಿಕೊಂಡು ವಿಡಿಯೋಸ್ ಹಾಕ್ತಾ ಇದೀರಾ ಇಲ್ಲ ಅಂತ ಇಲ್ಲ ನೀವು ಕೂಡ ಶಮ ಬೀಳ್ತಾ ಇದ್ದೀರಾ ತಾನೇ ಹಾಫ್ ಡೇಟ್ ಚಾನೆಲ್ ಅಲ್ಲ ಬ್ರೋ ಮುಂಚೆ ಎಲ್ಲ ಚಾನಲ್ ಬೇಜ ನೋಡ್ತಿತ್ತು ಬಿಡಿ ಆಯಿತಾ ಇವಾಗೆಲ್ಲ ಹಾಫ್ ಡೇಟ್ ಅಂತ ನೀವು ಹೇಳ್ತಾ ಇದ್ದೀರಾ ಎಲ್ಲಾ ಕಡೆಯಿಂದಾನು ಮ್ಯಾನೇಜಬಲ್ ಮಾಡ್ಕೊಂಡು ಎಲ್ಲಾ ಕಡೆಯಿಂದನು ಮ್ಯಾನೇಜ್ ಮಾಡ್ಕೊಂಡು ಮೋಟೋ ಬ್ಲಾಗರ್ಸ್ ಎಲ್ಲಾರು ಹಂಗೇನೆ ನಿಮ್ಗೂ ಗೊತ್ತಿರುತ್ತೆ ನೀವು ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡಿ ಹಾಕಿದೀರ ಅಂದಮೇಲೆ ನಾನು ನಿಮ್ಗೆ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸೊ ನಾನು ಹೇಳೋದಿಷ್ಟೇ ನಿಮಗೆ ಕೆಲಸಕ್ಕೆ ಹೋಗೋರು ಟೈಮ್ ಕೊಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಒಂದು ಆಮೇಲೆ ಅನ್ನೋದು ಇರಬೇಕು ಇನ್ನೇ ಕಮೆಂಟ್ಸ್ ನೋಡಿದೆ ಹಂಗೆ ಹಿಂಗೆ ಅಂತ ಮಾಡತ್ತಿಲ್ಲ ಬಟ್ ಆದ್ರೂ ಮಾನಿಟೈಸನ್ ಆ ವಿಡಿಯೋ ಕಾಲ್ ಮಾಡ್ ಅಲ್ಲ ಸಿಸ್ಟಮ್ ಅಂತ ಹೇಳ್ ಟ್ರೈ ಮಾಡ್ತಾನ ಯಾಕಂದ್ರೆ ವೀಡಿಯೋದ ಕ್ವಶನ್ ಕೇಳಿ ಆನ್ಸರ್ ಕಮೆಂಟ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದಾಗ ಟೀ ಅವ್ರು ಕಮೆಂಟ್ ಮಾಡ್ದವ ಆ ಕಾಂಟ್ರವರ್ಸಿ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಬಿಕಾಸ್ ಅವ್ರು ಮಾತಾಡ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಬೇಕು ನಾನು ಆ ಕಾಂಟ್ರವರ್ಸಿನೂ ಇದಕ್ಕೂ ನನ್ನ ಸಂಬಂಧ ಎಳಿಯೋಲ್ಲ ಸೊ ನಾನು ಈ ವಿಡಿಯೋ ಮಾಡೋ ಪರ್ಪಸ್ ಬಂದು ಇಷ್ಟೇ ನೀವು ರೋಸ್ಟ್ ಮಾಡ್ತಾ ಇದ್ದೀರಾ ಅವರು ಅದೇನೋ ರೋಸ್ಟ್ ಒಂದೆಲ್ಲ ಹಾಕೊಂಡಿದ್ದೀರಾ ಇಸ್ ಮದು ಇಲ್ಲಿ ಇಲ್ಲೊಂದು ಇಬ್ರು ಮೂರದ್ದು ಏನೋ ವಿಡಿಯೋಗಳು ಕಾಣಿಸ್ತಿದೆ ನನಗಿಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಾಣಿಸ್ತಿದೆ ಸೊ ಇದರಿಂದ ನನ್ನ ನನ್ನ ಚಾನಲಿಂದನೂ ನಿಮಗೆ ಸ್ವಲ್ಪ ಏನೋ ಸಬ್ಸ್ಕ್ರೈಬರ್ಸ್ ಬಂದರೂ ಬರ್ಬೋದು ಅವ್ರನ್ನ ವೆಲ್ಕಮ್ ಮಾಡಿಕೊಡಿ ಬಟ್ ಸ್ಟಿಲ್ ನಾನು ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಆ್ಯಸ್ ಅ ಮೋಟವ್ ವ್ಲಾಗರ್ ನಾನು ಹೇಳಕ್ಕೆ ಬರೋದಿಷ್ಟೇ ಸ್ವಲ್ಪ ತಿಳ್ಕೊಂಡು ಮಾಡಿ ಮಾಡಿವ್ರು ನನಗೆ ನೀವೇ ನೀವೇ ವೀಡಿಯೋಲಿ ಹೇಳಿದ್ದೀರಾ ಯಾರನ್ನೂ ಹೇಟ್ ಮಾಡಿಬಿಡಿ ಜಸ್ಟ್ ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸಿಗೆ ಮಾಡಿರೋದು ಅಂತ ಬಟ್ ಸ್ಟಿಲ್ ಓಕೆ ಆ ವೀಡಿಯೋ ಹಾಕಿದ್ದೀರ ನಾವೆಲ್ಲ ಏನೂ ಮಾತಾಡಿಲ್ಲ ಬಟ್ ನನಗೆ ಈ ವಿಡಿಯೋ ಅಲ್ಲಿ ಅನಿಸಿದ್ದು ನೀವು ಇಲ್ಲಿ ತನಕ ಏನ್ ಮಾತಾಡ್ಕೊಂಡು ಬಂದಿದೀರಾ ಇದರಲ್ಲಿ ಯಾವುದು ವ್ಯಾಲಿಡ್ ಪಾಯಿಂಟ್ ಅನ್ನೋದಿಲ್ಲ ನಿಜವಾಗ್ಲು ನೋಡೋಣ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಇನ್ನು ಏನೇನ್ ಬರುತ್ತೆ ಅಂತ ಸೊ ಓಕೆ ಕೈಸ್ ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೊಂಡ್ಬಿಡಿ ಬ್ರೋ ಏನ್ ಹೇಳಿದ್ರೆ ಲಾಸ್ಟ್ ಅಲ್ಲಿ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಯಾರು ಇದನ್ನ ಪರ್ಸನಲ್ ಆಗಿ ತೊಳಗ ಹೋಗ್ಬಿಡಿ ನಾನು ಇದೊಂದ್ ಜಸ್ಟ್ ಅವ್ರಿಗೊಂದು ರಿಪ್ಲೈ ಆಗಿರ್ಬೋದು ಇಲ್ಲ ಒಂದು ಒಂದು ಅರ್ಥ ಮಾಡಿಸ್ ಆಗಿರ್ಬೋದು ನಾನು ವಿಡಿಯೋ ಮಾಡ್ತಾ ಇರೋದು ನನ್ಗೆ ಸೀರಿಯಸ್ ಆಗಿ ಈ ವಿಡಿಯೋಲ್ಲಿ ಏನು ಅರ್ಥನೂ ಆಗ್ಲಿಲ್ಲ ಬರೀ ಫುಲ್ ಫಾಸ್ಟ್ ಆಗಿ ಮಾತಾಡ್ತಾ ಇದೀರಾ ಅದನ್ನು ನಾನು ಬೇರೆ ಹತ್ರ ಪೋರ್ಟ್ರೇಟ್ ಮಾಡಿ ಹೇಳ್ಬೋದು ಬಟ್ ಅದು ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೆ ಓಕೆ ನಾನು ಆ ಥರ ಎಲ್ಲ ಏನೂ ಮಾಡಲ್ಲ ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನೋಂದ್ ಹೊಸ ವೀಡಿಯೋಲ್ ಸಿಗ್ತೀನಿ ಸೊ ಅಲ್ಲಿ ಕೆ ಸಿ ಯು ಆರಾಮಾಗಿರಿ ಬೈ ಬಾಯ್